ಸನ್ಮಾನ್ಯ ಪ್ರಧಾನಮಂತ್ರಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದ ಹಾಗೆ ದೇಶದ ಎಲ್ಲ ಭಾಗಗಳಲ್ಲೂ ಸಂಭ್ರಮಾಚರಣೆ ನಡೀತಾ ಇದೆ. ಇಡೀ ಭಾರತಕ್ಕೆ ಭಾರತವೇ ಗೆದ್ದ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಅದೇ ರೀತಿಯಲ್ಲಿ ಬಂಟ್ವಾಳ ತಾಲೂಕಿನ ಬೋಳಿಯಾರ್ನಲ್ಲಿ ಆ ದಿವಸ ಸಂಭ್ರಮಾಚರಣೆ ನಡೀತಾ ಇತ್ತು. ಆ ಘಟನೆಯ ಹಿನ್ನೆಲೆ ಇವತ್ತು ಎಲ್ರಿಗೂ ಗೊತ್ತಿದೆ, ಯಾಕೆಂದರೆ ವಿಡಿಯೋ ಫುಟೇಜ್ ಹೊರಗಡೆ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ರೀತಿಯಾದಂಥ ಒಂದು ಮಾರಣಾಂತಿಕ ಹಲ್ಲೆ ನಡೆದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಕೊಟ್ಟ ದೂರಿನ ಆಧಾರದಲ್ಲಿ FIR ಲಾಜ್ ಮಾಡಿದ ನಂತರ ಮರುದಿವಸ ಖಂಡಿತವಾಗಿಯೂ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಕಾರಣಕ್ಕೆ, ಭಾರತ ಮಾತೆಗೆ ಜಯಕಾರ ಹಾಕಿದ ಕಾರಣಕ್ಕೆ ನಮ್ಮ ಕಾರ್ಯಕರ್ತರ ಮೇಲೆ FIR ಪೊಲೀಸರು ಲಾಜ್ ಮಾಡ್ತಾರಂತೆ. ಆದರೆ ಯಾವ ರೀತಿಯ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಒಂದ್ಸಲ ಆಲೋಚನೆಯನ್ನು ಮಾಡಬೇಕು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಹಿಂದೂ ವಿರೋಧಿ ನೀತಿ, ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ, ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಒಂದು ಪ್ರಯತ್ನ ಪೊಲೀಸ್ ಇಲಾಖೆಯ ಮುಖಾಂತರ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಆ ಭಾಗಕ್ಕೆ ಬಂದು ಅದೇ ಆಸ್ಪತ್ರೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲೇ ಇರುವಂಥ ಎರಡು ಕಾರ್ಯಕರ್ತರು, ಎರಡು ಭಾರತದ ಪ್ರಜೆಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮಾರಣಾಂತಿಕ ಹಲ್ಲೆ ಆಗಿ ಆಸ್ಪತ್ರೆಯ ಬೆಡ್ನಲ್ಲಿ ಮಲಗಿರುವಂಥ ಸಂದರ್ಭದಲ್ಲಿ ಕನಿಷ್ಠ ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಮರೆತಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿಂದ ವಾಪಸ್ ಬಂದು ಪೊಲೀಸ್ ಇಲಾಖೆ ಮೇಲೆ ಒತ್ತಡವನ್ನು ಹಾಕಿ ಯಾರಿಂದಲೋ ಕೌಂಟರ್ ಕಂಪ್ಲೇಂಟ್ ಕೊಡಿಸಿ ನಮ್ಮ ಕಾರ್ಯಕರ್ತರ ಮೇಲೆ ಕೌಂಟರ್ ಕೇಸನ್ನು ಹಾಕ್ತಾರೆ. ಆದರೆ ಯಾವ ರೀತಿಯ ಒಂದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಒಂದ್ಸಲ ಯೋಚನೆ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಕಾನೂನಿನ ಮುಖಾಂತರ ಸಂವಿಧಾನದ ಅಡಿಯಲ್ಲಿ ತಾವು ಕೆಲಸವನ್ನು ಮಾಡಬೇಕು. ಯಾರೋ ರಾಜಕೀಯ ಪುಡಾರಿಗಳ ಒತ್ತಡಕ್ಕೆ ಅಥವಾ ರಾಜಕೀಯ ಶಕ್ತಿಗಳ ಒತ್ತಡಕ್ಕೆ ಮಣಿದು ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅಥವಾ ಶಾಂತಿಯನ್ನು ಕದಡುವವರಿಗೆ ತಾವು ಬೆಂಬಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ, ಜಿಹಾದಿ ಶಕ್ತಿಗಳಿಗೆ ರಾಜಕೀಯ ಒತ್ತಡದ ಕಾರಣಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮತ್ತು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಇದನ್ನು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಘಟನೆಯ ಸಮಗ್ರ ತನಿಖೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಅವರ ಹತ್ರ ವೆಪನ್ಗಳು ಹೇಗಿತ್ತು, ಆ ಸಂದರ್ಭದಲ್ಲಿ ಡ್ಯಾಗರ್ಗಳು ಹೇಗಿತ್ತು, ಆ ಸಂದರ್ಭದಲ್ಲಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಇದಕ್ಕೆ ಒಂದು ಪೂರ್ವಯೋಜಿತವಾಗಿ ದಾಳಿ ಮಾಡಬೇಕು ಅಂತ ಯೋಚನೆಯನ್ನು ಇವರು ಮಾಡಿದ್ರಾ, ಇವರಿಗೆ ಡ್ಯಾಗರ್ಗಳನ್ನು ಯಾರು ಕೊಟ್ಟರು, ಆ ಸಂದರ್ಭದಲ್ಲಿ ಆ ರೀತಿ ಮರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಯಾರು ಇವರಿಗೆ ಪ್ರೇರಣೆ ಅನ್ನುವಂಥ ಸಮಗ್ರ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕನ್ನುವಂಥ ಒತ್ತಡವನ್ನು, ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಾನು ಪೊಲೀಸ್ ಕಮಿಷನರ್ ಅವರ ಜೊತೆ ಮಾತನಾಡಿದ್ದೇನೆ ಮತ್ತು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಜಿಹಾದಿ ಶಕ್ತಿಗಳನ್ನು ನೀವು ಮಟ್ಟ ಹಾಕದಿದ್ದರೆ, ಕಾನೂನು ವಿರೋಧಿ ಶಕ್ತಿಗಳನ್ನು ಮಟ್ಟ ಹಾಕದಿದ್ದರೆ ಶಾಂತಿಪ್ರಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದನ್ನು ಸಹಿಸೋದಿಲ್ಲ ಮತ್ತು ಪೊಲೀಸ್ ಇಲಾಖೆಯ ಬಗ್ಗೆ ಜನರಿಗೆ ಅಪನಂಬಿಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇನೆ. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ನನ್ನ ವಿನಂತಿ, ಆಗ್ರಹ, ಒತ್ತಡ, ಈ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ಅದರ ಸಮಗ್ರ ತನಿಖೆ ಮಾಡಿ ತಪ್ಪು ಮಾಡಿದವರಿಗೆ ಸೂಕ್ತ ಶಿಕ್ಷೆಯನ್ನು ಕೊಟ್ಟು ಮುಂದಿನ ದಿವಸಗಳಲ್ಲಿ ಈ ರೀತಿಯ ಘಟನೆ ಆಗದಂತೆ ನೋಡಬೇಕು ಮತ್ತು ಇಡೀ ಪೊಲೀಸ್ ಇಲಾಖೆಯೇ ಒಂದು ನಾಚಿಕೆ ಪಡುವಂಥ ರೀತಿಯಲ್ಲಿ ಯಾರೋ ಒಂದು ಕೊಟ್ಟ ಕಂಪ್ಲೇಂಟ್ ಭಾರತ ಮಾತೆಗೆ ಜಯಕಾರ ಹಾಕಿದರು, ಸಂಭ್ರಮಾಚರಣೆ ಮಾಡಿದರು, FIR ಕಾಪಿ ಕೂಡ ನಾನು ನೋಡಿದ್ದೇನೆ, ಸಂಭ್ರಮಾಚರಣೆ ಮಾಡಿದರು, ಪಾಕಿಸ್ತಾನಕ್ಕೆ ಜಯ ಹಾಕಿದರು ಮತ್ತು ಮಸೀದಿಯನ್ನು ಧ್ವಂಸ ಮಾಡಿದರು, ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನುವಂಥದ್ದನ್ನು FIR ಕಾಪಿಯಲ್ಲಿ ಬರೆದಿದ್ದಾರೆ. ಪೊಲೀಸ್ ಇಲಾಖೆಗೆ ಪ್ರೈಮಾ ಫೇಸಿ ಅಲ್ಲಿ ವಿಡಿಯೋ ಎವಿಡೆನ್ಸ್ ಇದೆ, ವಿಡಿಯೋ ಫುಟೇಜ್ ಇದೆ. ಒಂದು ಕಾಮನ್ ಸೆನ್ಸ್ ಇಲ್ಲದೆ ಒಂದು ವಿಡಿಯೋ ಫುಟೇಜನ್ನು ನೋಡಿಕೊಂಡು ಪ್ರೈಮಾ ಫೇಸಿ ನೋಡಿಕೊಂಡು FIR ಲಾಜ್ ಮಾಡುವ ಬಿಟ್ಟು ಇಡೀ ಎಲ್ಲ ಕಡೆ ಸುದ್ದಿ ಮಾಡಿ ಭಾರತ್ ಮಾತಾಗೆ ಜೈಕಾರ ಹಾಕಿದ್ದಕ್ಕಾಗಿ ಅವರಿಗೆ FIR ಮಾಡಿದ್ದಾರೆ ಅನ್ನುವಂಥದ್ದನ್ನು ಜಿಹಾದಿ ಶಕ್ತಿಗಳು ಇತ್ತು ಎಲ್ಲ ಕಡೆ ಹೇಳ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ತುಂಬ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ನಮ್ಮ ವಿರೋಧ ಪಕ್ಷದ ನಾಯಕರು ಇಲ್ಲಿ ಬರ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರಿಗೆ ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ಮತ್ತು ಈ ತನಿಖೆ ನ್ಯಾಯೋಚಿತವಾಗಿ ಕಾನೂನಿನ ಅಡಿಯಲ್ಲಿ ಸಮಗ್ರವಾಗಿ ತನಿಖೆ ಆಗಿ ಕೇವಲ ಆ ಘಟನೆಯಲ್ಲಿ
ಶಾಮೀಲಾದವರಿಗೆ ಮಾತ್ರವಲ್ಲದೆ ಅವರ ಹಿಂದಿರುವ ಎಲ್ಲ ಶಕ್ತಿಗಳನ್ನು ಜನರ ಮುಂದೆ ತಂದು ಅವರಿಗೆ ನ್ಯಾಯದ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕೀ ಜೈ ಘೋಷಣೆ ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ಮತ್ತಷ್ಟು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಮಾಹಿತಿ ಕೊಟ್ಟರು. ಅಂದರೆ ಅದರಲ್ಲಿ ಪಾಕಿಸ್ತಾನದ ಕುನ್ನಿಗಳೇ ಎನ್ನುವಂಥ ಘೋಷಣೆಗಳನ್ನು ಹಾಕಿದರು. ಅಂದರೆ ಒಂದು ದೇಶದವರೆಂದು ಘೋಷಿಸುವುದು ಎಷ್ಟು ಸರಿ? ಅಂದರೆ ನಿಮ್ಮ ಕಾರ್ಯಕರ್ತರು ಮತ್ತೊಂದು ಧರ್ಮದವರು ಅನ್ಯ ಧರ್ಮದವರು ಅಂದ ಕೂಡಲೇ ಆ ರೀತಿ ಘೋಷಣೆ ಮಾಡುವುದು, ಅವರಿಗೆ ಆ ರೀತಿ ಸರ್ಟಿಫಿಕೇಟ್ ಕೊಡುವುದು ಎಷ್ಟು ಸರಿ ಎನ್ನುವಂಥದ್ದು. ನನ್ನ ಪ್ರಶ್ನೆ ಇರೋದು ಇಷ್ಟೇ, ಘಟನೆ ಹಿಂದಿನ ದಿವಸ ರಾತ್ರಿ ಆಗಿದೆ, ಘಟನೆಯ ವಿಡಿಯೋ ಫುಟೇಜ್ ಇದೆ, ಎಲ್ಲ ಪೊಲೀಸ್ ಅಧಿಕಾರಿಗಳು ಘಟನೆಯ ಸ್ಥಳಕ್ಕೆ ಹೋಗಿದ್ದಾರೆ, ಒಂದು ಕಂಪ್ಲೇಂಟ್ ಆಗಿದೆ, ಮರುದಿವಸ ಈ ಕಂಪ್ಲೇಂಟ್ ಲಾಜ್ ಆಗ್ತದೆ. ಹಾಗಾದರೆ ಇದು ಯಾರ ಪ್ರೇರಣೆಯಿಂದ ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಸತ್ಯಾಸತ್ಯತೆ ತನಿಖೆ ಪೊಲೀಸ್ನವ್ರು ಮಾಡಲಿ, ಬಟ್ ಪ್ರೈಮಫೇಸಿ ವಿಡಿಯೋ ಫುಟೇಜ್ ಇರುವಾಗ ಮರುದಿವಸ ಆಫ್ಟರ್ ಥಾಟ್ನ ರೀತಿಯಲ್ಲಿ ಕಂಪ್ಲೇಂಟ್ ಲಾಜ್ ಆಗಿದೆ. ನಮ್ಮ ಪ್ರಶ್ನೆ ಇರೋದು ಇಷ್ಟೇ, ಈ ದೇಶದಲ್ಲಿ ಭಾರತ ಮಾತೆಗೆ ಜಯಕಾರ ಹಾಕಿದರೆ FIR ಕೂಡ ಲಾಜ್ ಆಗಲಿಕ್ಕೆ ಪ್ರಾರಂಭ ಆಗಿದೆ ಅಂದರೆ ಸಿದ್ದರಾಮಯ್ಯ ಅವರ ಯಾರ ಮುಲಾಜಲ್ಲಿ ಅವರಿದ್ದಾರೆ ಅನ್ನುವಂಥದ್ದನ್ನು ಅವ್ರು ಸ್ಪಷ್ಟಪಡಿಸಬೇಕು. ಪಾಕಿಸ್ತಾನದ ಗುಂಡಿಗಳೇ ಮೋದಿ ಬಂದ್ರೆ ಬಿಡಲ್ಲ ಅಂತ ಹೇಳಿದ ಆ ಕಾರಣಕ್ಕಾಗಿ FIR ಆಗಿರೋದು. ಅಲ್ಲ, ಕಮಿಷನರ್ ಹೇಳ್ತಾ ಇರೋದಷ್ಟೇ ಅಲ್ಲ, ನಾವು ಹೇಳ್ತಾ ಇದೀವಲ್ಲ. ಅಲ್ಲ, ಅವರ ಹತ್ರ ಪಾಕಿಸ್ತಾನ ಅವರು ಹಾಗಾದ್ರೆ ಒಂದು ಕೆಲಸ ಮಾಡಲಿ, ಅದೇ ಕಮಿಷನರ್ ಪಾಕಿಸ್ತಾನ ಕುನ್ನಿಗಳೇ ಅಂತ ಹೇಳ್ತಾರಲ್ಲ, ಆ ದಾಖಲೆಯನ್ನು ಬಿಡುಗಡೆ ಮಾಡಲಿ, ಅವರು ಬಿಡುಗಡೆ ಮಾಡಲಿ. ಅದ್ಯಾಕೆ ಮಾಡ್ತಾ ಇಲ್ಲ? ಮಾಡ್ಬೋದಲ್ಲ ಅವರಿಗೆ. ಅಲ್ಲ, ಮಾಡಿದ್ದಾರೆ, ಬಾಕಿ ಎಲ್ಲ ಉಂಟು, ಬಾಕಿ ಎಲ್ಲ ಎಲ್ಲ ಸಾರ್ವಜನಿಕವಾಗಿ ಎಲ್ಲ ಹಿಡಿದಲ್ಲಿ. ಹಾಗಾದರೆ ಬಿಡುಗಡೆ ಮಾಡದಿದ್ದರೆ ಅವರು ಈಗ ಯಾಕೆ ಹೇಳಬೇಕು? ಹಾಗಾದರೆ ಮಾಡಲಿ ಅಂತ ನಾವು ಹೇಳೋದು, ಮಾಡಲಿ ಅಂತ ಹೇಳೋದು ನಾವು. ಬಾಕಿ ಎಲ್ಲ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದು ಉಂಟು, ಅದನ್ನು ಮಾಡಲಿ ಅವರು. ನೋಡಿ, ನಮ್ಮದು ಚರ್ಚೆ ಏನಿಲ್ಲ ಈ ವಿಷಯದಲ್ಲಿ ಯಾವುದೇ ಚರ್ಚೆ ಇಲ್ಲ. ಹಿಂದಿನ ದಿವಸ ಘಟನೆ ಆಗಿದೆ, ನಮ್ಮ ಎರಡು ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ, ಅದರ ಸಮಗ್ರ ತನಿಖೆ ಆಗಬೇಕು. ಮತ್ತು ಆಫ್ಟರ್ ಥಾಟ್ನ ರೀತಿಯಲ್ಲಿ ಮರುದಿವಸ ಹೋಗಿ ಕೌಂಟರ್ ಕಂಪ್ಲೇಂಟ್ ಕೊಟ್ಟದ್ದು ಮತ್ತು ಭಾರತ ಮಾತೆಗೆ ಜಯಕಾರ ಹಾಕಿದ್ದಕ್ಕಾಗಿ ಅವರ ಮೇಲೆ ಅಟ್ಯಾಕ್ ಆಗಿರುವಂಥದ್ದು ವಿಡಿಯೋ ಫುಟೇಜ್ನಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ. ಹಾಗಾಗಿ ಇದರ ಬಗ್ಗೆ ಕಮಿಷನರ್ ಅವರು ಸ್ಪಷ್ಟವಾಗಿ ತನಿಖೆ ಮಾಡಬೇಕು ಮತ್ತು ತನಿಖೆ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಈ ರೀತಿ ಪ್ರೆಸ್ ಮೀಟ್ ಮಾಡುವಂಥದ್ದು ಕಮಿಷನರ್ಗೆ ಶೋಭೆ ತರೋದಿಲ್ಲ. ಎಲ್ಲವರು ದಕ್ಷಿಣ ಕನ್ನಡದಲ್ಲಿ ನಾವು ನೋಡ್ತೇವೆ, ಈಗ ಮೊನ್ನೆ ವಿಡಿಯೋವನ್ನು ಗಮನಿಸ್ತಾ ಇದ್ದರು, ಅನಂತರ ಈ ರೀತಿಯ ಸಂಘಟನೆ ನಡೀತಾ ಇದೆ. ಯಾಕಂದರೆ ಒಂದು ವಿಜಯೋತ್ಸವಕ್ಕೆ ಅನುಮತಿ ಕೊಡ್ತಾರೆ, ಅದು ಇನ್ನೊಂದು ಧರ್ಮದವರನ್ನು ಈಯರಿಸುವುದು ಅಂದರೆ ಯಾವುದೇ ಪಕ್ಷದವರು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ತನಿಖೆ ಮಾಡಲಿ ಅಲ್ಲ, ನಾವು ಅದೇ ತನಿಖೆಗೆ ಆಗ್ರಹ ಮಾಡ್ತಾ ಇದ್ದೇವೆ. ಅಲ್ಲ ಈಗ ಸ್ಟ್ಯಾಪಿಂಗ್ ಯಾರು ಜಸ್ಟಿಫೈ ಮಾಡ್ಕೊಳ್ಳೋಣ ಅಂತ ಏನೇ ಪ್ರೋಟಿಟಿವ್ ಆಗಿರಲಿ ಜಸ್ಟಿಫೈ ಮಾಡ್ಕೊಳ್ಳೋಣ ಅಂತ ಭಾರತ್ ಮಾತಾಕ್ಕೆ ಜಯ ಹೇಳೋದು ಪ್ರಾಡಕ್ಟ್ ಆಗಿದೆ. ಅಂದರೆ ನಿಮಗೆ ವಿಡಿಯೋ ನೋಡಿದ ನಂತರ ನೀವು ಹೇಳಿದ್ರು ಮಸೀದಿಯ ಪಕ್ಕದಲ್ಲಿ ಸಂಭ್ರಮಾಚರಣೆ ಮಾಡಬಾರದು, ಭಾರತ ಮಾತೆಗೆ ಜಯಕಾರ ಹಾಕಬಾರದು ಅನ್ನೋದು. ಅಲ್ಲ, ಮೂರಲ್ಲ ಒಬ್ರು ಮಾಡಿದ್ರು ಕೂಡ ಏನ್ ತಪ್ಪದು? ಸ್ಟಾಪ್ ಮಾಡಿದ ಇಂಟೆನ್ಷನ್ ಸರಿ ಇದೆ ಅಂತ ಹೇಳುದು. ಯಾವುದು ಮರುದಿವಸ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದು ಸರಿ ಅಂತ ಹೇಳುದು? ಆ ದಿವಸ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಈಗ ಅವ್ರು ಪಾಕಿಸ್ತಾನಕ್ಕೆ ಏನಾದ್ರು ಹೇಳಿದ್ರೆ ಅಥವಾ ಅವರನ್ನು ಹೇಳಿಸಿದ್ರೆ ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋದು, ಮರುದಿವಸ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಗೆ ಗೊತ್ತಿದೆ ಯಾರ್ದು ಇಂಟೆನ್ಷನ್ ಸರಿ ಇರ್ತದೆ. ನೋಡಿ, ನಾನು ಪೊಲೀಸ್ ಅಧಿಕಾರಿ ಅಲ್ಲ. ಟೋಟಲ್ ಪ್ರೊಸೆಸ್ನ ಬಗ್ಗೆ ತನಿಖೆ ಆಗಲಿ, ಎಂಟೈರ್ ಇಶ್ಯೂವ ಬಗ್ಗೆ ತನಿಖೆ ಆಗಲಿ, ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ. ನಮ್ಮ ಪ್ರಶ್ನೆ ಇರೋದಿಷ್ಟೇ, ಈ ದೇಶದಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ಬೋದಾ?
ಭಾರತ ಮಾತೆಗೆ ಜಯಕಾರ ಹಾಕ್ಬೋದಾ ಇಲ್ವ ಅನ್ನೋಂಥದ್ದು ಪ್ರಶ್ನೆ. ನಮ್ಮ ಒಪಿನಿಯನ್ನ ಬಗ್ಗೆ ಪ್ರಕಾರ, ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ, ನಾವು ನೋಡಿರೋ ವಿಡಿಯೋ ಫುಟೇಜ್ನ ಪ್ರಕಾರ, ಜನರು ಸಂಭ್ರಮಾಚರಣೆಯನ್ನು ಮಾಡಿದ ಸಂದರ್ಭದಲ್ಲಿ ಭಾರತ ಮಾತೆಗೆ ಜಯಕಾರ ಹಾಕಿದವರಲ್ಲಿ ಅವರನ್ನು ಪ್ರೋಕ್ ಮಾಡಿ ಅವರಿಗೆ ಹೋಗಿ ಸ್ಟ್ಯಾಬ್ ಮಾಡಿರುವಂಥದ್ದು ಕಾಣ್ತದೆ. ಹಾಗಾಗಿ ನಾವು ಇದರ ಸಮಗ್ರ ತನಿಖೆ ಆಗಬೇಕು. ಮತ್ತು ಆಫ್ಟರ್ ಥಾಟ್ನ ರೀತಿಯಲ್ಲಿ ಮರುದಿವಸ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ರಾಜಕೀಯ ಪ್ರೇರಣೆ ಕಾರಣಕ್ಕೆ ಆಗಿದೆ ಅನ್ನುವಂಥದ್ದು, ರಾಜಕೀಯ ಒತ್ತಡ ಕಾರಣಕ್ಕೆ ಆಗಿದೆ ಅನ್ನುವಂಥದ್ದು ನಮ್ಮ ಆರೋಪ. ಯುವಕರಿಗೆ ಹಿಂದುತ್ವದ ಅಮಲನ್ನು ಏರಿಸ್ತಾರೆ ಬಿಜೆಪಿಯವರು, ಇನ್ನೊಂದು ಕಡೆಯಿಂದ ಬಿಲ್ಲವರು ಮತ್ತು ಮುಸ್ಲಿಮರು ಒಟ್ಟಾದ್ರೆ ಬಿಜೆಪಿಯನ್ನ ಸೋಲಿಸಬಹುದು ಅಂತ ಇನ್ನೊಂದು ಕಡೆ ಬುದ್ಧಿಜೀವಿಗಳು. ಸೊ ನೀವು ನಿನ್ನೆಯ ಮೊನ್ನೆ ಪ್ರಕರಣದಲ್ಲೂ ಕೂಡ ಬಿಲ್ಲವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂದ್ರೆ ಎರಡು ಕಡೆಯಿಂದ ಕಾಣ್ತಾ ಇದೆ. ಈಗ ನಿಮ್ಮ ಏನ್ ಹೇಳ್ತೀರಿ? ಹಾಗಾದರೆ ಬಿಲ್ಲವರಿಗೆ ಅಲ್ಲಿ ತೊಂದರೆ ಆಗಿದೆ ಅಂತ ನಿನ್ನೆ ಉಸ್ತುವಾರಿ ಸಚಿವರು ಬರಲಿಲ್ವಾ ಅಥವಾ ನಿನ್ನೆ ತೊಂದರೆ ಆಗಿದೆ ಅಂತ ಹಿಂದೆ ಬಿಲ್ಲವರು ಅಂತ ಹೇಳಿದವರು ಬರಲಿಲ್ವಾ ಅಥವಾ ಎಮ್ ಎಲ್ ಎ ಅವರು ಬಿಲ್ಲವರು ಅಂತ ಬರಲಿಲ್ವಾ? ಹೌದು, ಅದಕ್ಕೆ ಬರಲಿಲ್ವಾ? ಇರಿತಕ್ಕೊಳಗಾದವರು ಬಿಲ್ಲವರು ಎನ್ನುವ ಕಾರಣಕ್ಕೋಸ್ಕರ ಅಲ್ಲಿಯ ಎಮ್ ಎಲ್ ಎ ಬರಲಿಲ್ಲ, ನಿನ್ನೆ ಉಸ್ತುವಾರಿ ಸಚಿವರು ಬರಲಿಲ್ಲ, ಅಥವಾ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದವರೆಲ್ಲ ಬರಲಿಲ್ಲ, ಅದಕ್ಕೆ ಅಂತ ನಾನು ಕೇಳುದು. ಬಿಜೆಪಿಯಲ್ಲಿ ಅಲ್ಲಿ ಉಸ್ತುವಾರಿ ಸಚಿವರಾದದ್ದು ಅವರಿಗೆ ಜವಾಬ್ದಾರಿ ಇಲ್ವಾ? ಉಸ್ತುವಾರಿ ಸಚಿವರಾಗಿ ಅವರಿಗೆ ಜವಾಬ್ದಾರಿ ಇಲ್ವಾ? ನಿಮ್ಮ ಸರ್ಕಾರ ಉಸ್ತುವಾರಿ ಸಚಿವರ ನೋಡಿ, ನಿನ್ನೆ ಅದೇ ಆಸ್ಪತ್ರೆಗೆ ಬಂದದ್ದು ಉಸ್ತುವಾರಿ ಸಚಿವರು, ಅದೇ ಆಸ್ಪತ್ರೆಯ ಥರ್ಡ್ ಫ್ಲೋರಲ್ಲಿ ಇರೋದು, ಅದೇ ಆಸ್ಪತ್ರೆಯ ಥರ್ಡ್ ಫ್ಲೋರಲ್ಲಿ ಇರೋದು, ಅದೇ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ ಅದು, ಅದಕ್ಕೆ ಮಾತ್ರ ಕೇಳಿದ್ದು. ಮತ್ತು ಅವರು ಬಾರದಿದ್ದರೆ ಏನು ತೊಂದರೆ ಆಗೋದಿಲ್ಲ, ಅವರನ್ನು ಅಲ್ಲಿ ಏನು ಘಟನೆ ತೊಂದರೆ ಆಗಿದೆ ಅವರನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾವೆಲ್ಲ ನೋಡಿಕೊಂಡು ಮಾಡ್ತೇವೆ, ಅದಕ್ಕೆ ಏನು ಹೋರಾಟ ಆಗಬೇಕು ಅದೆಲ್ಲ ಮಾಡ್ತೇವೆ ನಾವು. ಈಗ ಅವರು ಯಾರು ಅಂತ ಪೊಲೀಸ್ ಕಮಿಷನರ್ ಪ್ರೆಸ್ ಮಾಡಿದಾರಲ್ಲ, ಅವರೇ ಹೇಳಲಿ ಯಾರು ಅಂತ, ನಾವು ಯಾಕೆ ಹೇಳಬೇಕು? ನಮ್ಮ ಕಾರ್ಯಕರ್ತರನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಚೇತನಾಸ್ ಬ್ಯೂಟಿ ಲಾಂಜ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. ಎರಡು ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು. 5750002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.